ಇವತ್ತು ತಾರೀಕು 17, ಸೊ ಹಾಗಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಚಿಂತನೆ ಇವತ್ತು ಕೊನೆಯ ನಿರ್ಧಾರವನ್ನು ಪ್ರಕಟಿಸಲಾಗ್ತದೆ. ಸೊ ಇವಾಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದರ ಮಾಹಿತಿ ಟೆಕ್ಕನ್ ಹೇಳಲು ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಸ್ಪಷ್ಟಪಡಿಸ್ತೇನೆ. ಸೊ ಕರ್ನಾಟಕ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಪರೀಕ್ಷೆ ಅಂತಿಮ ನೀತಿಯ ತೀರ್ಮಾನ ಈಗ ಸಭೆ 2 ಗಂಟೆವರೆಗೆ ನಡೆಯುತ್ತಿದೆ. ಕರ್ನಾಟಕ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಸಪ್ಲಿಮೆಂಟರಿ ಹೆಸರು ರದ್ದತಿ ಕುರಿತು ಅನೇಕ ಶೈಕ್ಷಣಿಕ ತಜ್ಞರು ವಿದ್ಯಾರ್ಥಿಗಳ ಜೊತೆ ಅಂದರೆ ಪ್ರಚಾರ ಮಾಡ್ತಾ ಇದ್ದಾರೆ, ಅಂದರೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ತಜ್ಞರ ಜೊತೆಗೆ. ಸೊ ಈಗ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸೊ ಪ್ರಶ್ನೆಯನ್ನು ಸಭೆಯಲ್ಲಿ ಎತ್ತಲಾಗಿದೆ. ಸೊ ಅದನ್ನು ಕ್ವಶನ್ ರೇಸ್ ಮಾಡಿದ್ದಾರೆ. ಸೊ ಸುರೇಶ್ ಕುಮಾರ್ ಸರ್ ಅವರು ಎಸ್ ಎಲ್ ಸಿ ಬಗ್ಗೆ ಇನ್ನೂ ಟೈಮ್ ಇದೆ, ಹಾಗಾಗಿ ಸ್ವಲ್ಪ ಅದನ್ನು ಸ್ವಲ್ಪ ವೇಟ್ ಮಾಡಿ ನಿರ್ಧಾರ ತೆಗೆದುಕೊಂಡು. ಆದರೆ ಈಗ ಪಿ ಯು ಸಿದವರಿಗೆ ಕೋರ್ಟ್ ಮಟ್ಟ ಹೋಗಿದೆ ಒಂದು ನ್ಯೂಸ್, ಹಾಗಾಗಿ ಅವರಿಗೆ ಜಲ್ದಿನೇ ಹೇಳೋಣ ಅಂತ ಒಂದು ಚರ್ಚೆ ಪ್ರಾರಂಭಿಸಿದ್ದಾರೆ. ಸೊ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸಿಗೆ ಸ್ವಲ್ಪ ನೋಡ್ತಾ ಇರಿ, ನೆಕ್ಸ್ಟ್ ನ್ಯೂಸ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಅಂತ ಬರುತ್ತೆ.